ನಮಸ್ಕಾರ. ನೋಡಿ, ಎಲ್ಲರಿಗೂ ಕಲಾಸಿಪಾಳ್ಯ ಅಂತೇಳಿದ್ರೆ ನೆನಪಾಗೋದೆ ಚಾಕ್ನ. ಚಾಕ್ನ ತಿಂದರೆ ಏನಂದರೆ ಬೆಂಕಿಯಲ್ಲಿ ಸುಡ್ತೀವಿ, ಯಾವುದೇ ಥರ ಎಣ್ಣೆ ಎಲ್ಲ ಬಳಸಲ್ಲ. ಅದೇ ಥರ ಒಂಥರ ಆರ್ಗಾನಿಕ್ ಅಂತೇಳ್ಬೋದು, ಎಣ್ಣೆ ಬಳಸಲ್ಲ, ಕಲರು ಈ ಎಸೆನ್ಷಿಯಲ್ ಅಂತಾರೆ ಅಲ್ಲ, ನಾವು ಯಾವುದೇ ರೀತಿ ಎಲ್ಲ ಬಳಸಲ್ಲ, ನ್ಯಾಚುರಲ್ಲಾಗಿ ಕೊಡ್ತೀವಿ. ಕಣ್ಮುಂದೆ ಕಸ್ಟಮರ್ ಗ್ರಾಹಕರು ಏನು ಕೇಳ್ತಾರೋ ಅದನ್ನು ಅವ್ರ ಕಣ್ಮುಂದೆ ಬಂದುಬಿಟ್ಟು ಕೇಳೋ ಅಂಥ ಪದಾರ್ಥನ ಕಟ್ ಮಾಡಿ ಹಾಕಿ ಅವ್ರು ಕೇಳೋ ಥರ ಉಪ್ಪು ಖಾರ ಎಲ್ಲ ಬಂದ್ಬಿಟ್ಟು ಮಾಡಿಕೊಡ್ತೀವಿ. ಎಲ್ಲ ಅಷ್ಟೇ, ಬೆಂಕಿ ಎಲ್ಲ ಚಾಕ್ನ ಅಂಗಡಿ, ಇವಾಗ ಹತ್ತತ್ರ ಒಂದು 10 ಅಂಗಡಿ ಇದೆ, ಎಲ್ಲ ಅಂಗಡಿಯಲ್ಲೂ ನಿಮಗೆ ಬಂದ್ಬಿಟ್ಟು ಸೇಮ್ ಮಟನ್ ಸ್ಪೇರ್ ಪಾರ್ಟ್ಸು. ಒಬ್ಬೊಬ್ಬರು ಒಂದೊಂದು ಥರ ರುಚಿ ಕೊಡ್ತಾರೆ, ಅವರು ಯೂಸ್ ಮಾಡೋಂಥ ಚಟ್ನಿ ಆ ಥರ ಎಲ್ಲ ಬಂದ್ಬಿಟ್ಟು ಚೇಂಜಸ್ ಆಗುತ್ತೆ. ಅದು ಬಿಟ್ಟರೆ ನಿಮಗೆ ಇಲ್ಲಿ ಗುಂಡಿಕಾಯಿ ಲಿವರ್ ರೈಸು, ಗುಂಡಿಕಾಯಿ ಫ್ರೈ ತವಾದಲ್ಲೆಲ್ಲ ಮಾಡೋದಿದೆ. ಅದೊಂದು ಬಿಟ್ಟರೆ ಇಲ್ಲಿ ಬಂದ್ಬಿಟ್ಟು ಇನ್ನೊಬ್ಬರು ಮೊಟ್ಟೆ ಎಗ್ ಬ್ರಿಜ್ ಅಂತ ಮಾಡಿಕೊಡ್ತಾರೆ, ಅದ್ರಲ್ಲಿ ಬಂದ್ಬಿಟ್ಟು ರಕ್ತ ಈ ರಾಕಿ ಅಂತಾರೆ, ಕುರಿ ರಕ್ತ ಅದೆಲ್ಲ ಮ್ಯಾಕ್ಸಿಮಮ್ ನಾನು ಕಂಡಂಗೆ ಬೆಂಗಳೂರಲ್ಲಿ ಯಾರೂ ಅದನ್ನು ಆ ಥರ ಮಾಡಿಕೊಡಲ್ಲ. ಅದೂ ಸಹ ನಿಮ್ಗೆ ಸಿಗತ್ತೆ, ಹೆಸರುಕಾಳೆಲ್ಲ ಹಾಕಿ ಮಾಡಿಕೊಡ್ತಾರೆ, ನ್ಯಾಚುರಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ಪರ್ಟಿಕ್ಯುಲರ್ ಆಗಂದ್ರೆ ಸ್ಪೇರ್ ಪಾರ್ಟ್ಸೇ ಅವರು ಲೈಕ್ ಮಾಡೋದು, ಯಾಕಂದರೆ ಅವಾಗೆಲ್ಲ ಖಂಡಿತ ರುಚಿನೇ. ನಿಮ್ಗೆ ಇಲ್ಲಿ ಬರ್ತೀವಿ ಅಂತೇಳಿದ್ರೆ ನಾವೆಲ್ಲ ಎಣ್ಣೆ ಹಾಕಲ್ಲ. ಇವಾಗ ನೋಡಿ, ಕಬಾಬ್ ಅಲ್ಲ, ನೀವು ಒಂದು ಹಬ್ಬ ಬಂದರೆ ಒಂದು 100 ರಿಂದ 200 ಗ್ರಾಮ್ ತೊಗೋಬೋದು, ಅದು ಮುಖಕ್ಕೆ ಕೊಡ್ದಂಗೆ ಆಗ್ಬಿಡುತ್ತೆ ಆಯಿಲ್ ಐಟಮು. ನಾವೆಲ್ಲ ಇದಕ್ಕೆ ಯಾವುದೇ ರೀತಿಯೆಲ್ಲ ಎಣ್ಣೆ ಎಲ್ಲ ಬಳಸಲ್ಲ. ಅದರಿಂದ ಬಂದ್ಬಿಟ್ಟು ನಿಮ್ಗೆ ಏನಾಗುತ್ತೆ ಅಂದರೆ ಎಷ್ಟೇ ತಿಂದರೂ ಸವಿತಾ ಇದ್ರೆ ಇನ್ನೂ ಬೇಕು ಅನಿಸುತ್ತೆ, ಕಣ್ಣು ಬೇಕು ಅನಿಸುತ್ತೆ, ಹೊಟ್ಟೆ ತುಂಬಿದಾಗ ಸಾಕು ಅನ್ನೋ ಥರ ಹಂಗೋಗುತ್ತೆ, ಈ ಥರ ಇರುತ್ತೆ. ಬನ್ನಿ, ಎಲ್ಲರೂ ಬನ್ನಿ ಒಂದ್ಸರಿ ಚಾಕ್ನಾಗ ಬನ್ನಿ, ಬಂದು ಟೇಸ್ಟ್ ಮಾಡಿ ತಿನ್ನಿ, ನಿಮ್ಮ ಫೀಡ್ಬ್ಯಾಕ್ ಕೊಡಿ. ಕೆಲವೊಂದ್ಸರಿ ಬಂದಿರಲ್ಲ ಅನ್ನೋ ಥರನೂ ಹೇಳ್ತಾರೆ, ಬಂದಿಲ್ಲ ಅಂದರೆ ನೀವು ತೊಂದರೆ ಇಲ್ಲ, ಓಪನಾಗಿ ಹೇಳಿದ್ರೇ ನಮಗೂ ಗೊತ್ತಾಗೋದು. ಬೇಯಿಸ್ಕೊಡ್ರಪ್ಪ ಅಂತೇಳಿದ್ರೆ ಬೇಯಿಸ್ಕೊಡ್ತೀವಿ. ಎಲ್ಲರೂ ಬಂದು ಒಂದ್ಸರಿ ನೋಡೋದು ಒಳ್ಳೆಯದು, ನೋಡಿ ತಿನ್ನೋದು ಉತ್ತಮ, ಇನ್ನೊಂದು ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಪ್ರೈಸು ಸರ್, ಮಿನಿಮಮ್ ನಿಮಗೆ ಇಲ್ಲಿ ಚಾಕ್ನಾಗೆ ಅಂತ ಬಂದರೆ ನಿಮಗೆ 100 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 100 ರೂಪಾಯಿಂದ ನೀವು ಎಷ್ಟು ಕ್ವಾಂಟಿಟಿ, ನೀವು ಯಾವ್ಯಾವುದು ಸೆಲೆಕ್ಷನ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡು. ಪ್ರೈಸ್ ಎಲ್ಲ ಕೇಳಿ ತೊಗೋಬೋದು. ಖಂಡಿತ, ಇವಾಗ ಮಟನ್ ಅಂದರೆ ಎಲ್ಲರಿಗೂ ಗೊತ್ತು ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಅದರಲ್ಲೂ ನಮಗೆ ನಿಮ್ಗೆ ಬಂದ್ಬಿಟ್ಟು ನಾವು ಎಣ್ಣೆ ಆ ಥರ ಎಲ್ಲ ಪದಾರ್ಥ ಯಾವುದೂ ಬಳಸಲ್ಲ, ಅದರಿಂದ ಬಂದ್ಬಿಟ್ಟು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನಿಮಗೆ. ನನ್ನ ಹೆಸರು ರಾಜೇಶ್ ಅಂತ, ನಾನಿರೋದು ಇಲ್ಲಿ ಮುತ್ತಣ್ಣ ಚಾಕ್ನ ಅಂಗಡಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ಮುತ್ತಣ್ಣವ್ರ ಅಂಗಡಿ.